ಆತ್ಮೀಯ ವಿದ್ಯಾರ್ಥಿಗಳೇ, ಈ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಿಮ್ಗೆ ಗೊತ್ತಿರುವ ಹಾಗೆ ಭಾರತವು ತನ್ನದಂತಹ ಇತಿಹಾಸ ಹೊಂದಿರತಕ್ಕಂತಹ ವೈಶಿಷ್ಟ್ಯ ಪೂರ್ಣವಾಗಿರ್ತಕ್ಕಂತಹ ಒಂದು ರಾಷ್ಟ್ರ ಅಂತ ನಾವು ಈಗಾಗಲೇ ತಿಳ್ಕೊಂಡಿರ್ತೇವೆ. ಭಾರತ ಇತಿಹಾಸ ತೆರೆ ನೋಡಿದಾಗ ನಾಗರಿಕತೆಗಳ ಕಾಲದಿಂದಲೂ ಸಹಿತ ತನ್ನದಂತಹ ವೈಶಿಷ್ಟ್ಯಪೂರ್ಣವಿರತಕ್ಕಂಥ ಸಂಸ್ಕೃತಿಯನ್ನು ಇತಿಹಾಸವನ್ನು ಹೊಂದಿರತಕ್ಕಂತಹ ರಾಷ್ಟ್ರವು ಅಂತ ನಾವು ಈಗಾಗಲೇ ತಿಳ್ಕೊಂಡಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳೇ, ಇದರ ಮಧ್ಯದಲ್ಲಿ ಏನಾಗುತ್ತೆ, ಬ್ರಿಟಿಷರು ನಮ್ಮ ಭಾರತಕ್ಕೆ ಬಂದಿರತಕ್ಕಂತಹ ವಿಷಯ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಈಗಾಗಲೇ ಕಳೆದ ತರಗತಿಯಲ್ಲಿ ನೀವು ಸ್ವಾತಂತ್ರ್ಯ ದಿನಾಚರಣೆ ಅಂತ ನೀವು ಆ ಪಾಠದಲ್ಲಿ ತಿಳ್ಕೊಂಡಿರ್ತಕ್ಕಂಥದ್ದು ಅಲ್ವಾ. ಭಾರತನ ಬ್ರಿಟಿಷರು ಸುಮಾರು 3 ಶತಮಾನಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾರೆ. ಇದರ ನಡುವೆ ಅವರು ವ್ಯಾಪಾರಕ್ಕೆ ಬಂದಂತಹ ಬ್ರಿಟಿಷರು ನಮ್ಮ ಭಾರತದ ಪರಿಸ್ಥಿತಿಯನ್ನು ಅವಲೋಕಿಸಿ ಈ ರಾಷ್ಟ್ರವನ್ನು ಆಳ್ವಿಕೆಯನ್ನು ಮಾಡೋಕ್ಕೆ ಪ್ರಾರಂಭವನ್ನು ಮಾಡ್ತಿರ್ತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ನಮ್ಮ ಭಾರತೀಯರಲ್ಲಿ ಸಮಯ ಪ್ರಜ್ಞೆ ಉಂಟಾಗಿ ಈ ಬ್ರಿಟಿಷರ ಆಳ್ವಿಕೆಯ ಕಷ್ಟಗಳನ್ನು ಸಹಿಸಿಕೊಳ್ಳಲಾರದೆ ಅವರ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಕ್ಕಂತಹ ಧೈರ್ಯವನ್ನು ಮಾಡ್ತಾರೆ ಅಲ್ವಾ. ಹಾಗಾದರೆ ನಮ್ಮ ಭಾರತದ ಸ್ವಾತಂತ್ರ್ಯ ಹೋರಾಟಗಾರ ಹೋರಾಟದ ಅಥವಾ ಸಂಗ್ರಾಮದ ಚಳುವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸತಕ್ಕಂತಹ ಸ್ವಾತಂತ್ರ್ಯ ಹೋರಾಟಗಾರರನ್ನು ನೀವು ಹೆಸರಿಸಬಲ್ಲಿರಾ? ನಮ್ಮ ಭಾರತ ಸ್ವಾತಂತ್ರ್ಯ ಹೋರಾಟಗಾರರನ್ನು ನೀವು ಹೆಸರಿಸ್ತೀರಾ? ಪ್ರಮುಖ ನಮಗೆ ಯಾರು ಕಂಡುಬರ್ತಾರೆ? ಗಾಂಧೀಜಿ ಅಂತರ ಸುಭಾಷ್ ಚಂದ್ರ ಬೋಸ್, ನಂತರ ಭಗತ್ ಸಿಂಗ್ ಇರ್ಬೋದು, ಹೀಗೆ ಹಲವಾರು ಜನ ನಮಗೆ ಹೆಸರಿಸ್ಕೊಂತ ಹೋಗ್ತೇವಲ್ವಾ. ಲಾಲ್ ಲಜಪತ್ ರಾಯ್ ಇರ್ಬೋದು, ಬೇರೆ ಬೇರೆ ಹೆಸರುಗಳು ನಮ್ಮ ಇತಿಹಾಸನ ಪುಟಗಳನ್ನು ತೆರೆ ಹಾಕಿದಾಗ ನಮಗೆ ಈ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಪಟ್ಟಿ ನಮಗೆ ತಿಳಿದು ಬರುತ್ತೆ. ಪ್ರಮುಖವಾಗಿ ಇದರ ನಾಯಕತ್ವನ ಗಾಂಧೀಜಿಯವರು ವಹಿಸಿದ್ರು ಅಂತ ನಾವು ಇಲ್ಲಿ ತಿಳ್ಕೊಳ್ತೇವೆ. ಹಾಗಾಗಿ ಅವರನ್ನು ಆ ಗಾಂಧೀಜಿ ಅವರನ್ನು ನಾವು ಭಾರತ ಸ್ವಾತಂತ್ರ್ಯದ ಪಿತಾಮಹ ಅಂತಲೂ ಸಹಿತ ನಾವು ಅವರನ್ನು ಕರಿತೇವೆ. ನಂತರದಲ್ಲಿ ಹಲವಾರು ಜನರು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಆಗಿರ್ಬೋದು, ಜವಾಹರ್ಲಾಲ್ ನೆಹರೂರಾಗಿರ್ಬೋದು, ಲಾಲ್ ಲಜಪತ್ ರಾಯರು ಆಗಿರ್ಬೋದು, ಕಿತ್ತೂರು ಚೆನ್ನಮ್ಮ ಆಗಿರ್ಬೋದು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಈ ರೀತಿ ಹಲವಾರು ಜನರು, ಕಿತ್ತೂರು ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ಈ ಥರದ ಹಲವಾರು ವ್ಯಕ್ತಿಗಳು ನಮಗೆ ಕಂಡು ಬರ್ತಾರೆ. ಇದರ ನಡುವೆ ಸ್ವಲ್ಪ ಕೆಲವು ಭಾವಚಿತ್ರಗಳನ್ನು ನಾವೀಗ ನೋಡೋಣ. ಭಾವಚಿತ್ರ ನೋಡಿರೋ ವಿದ್ಯಾರ್ಥಿಗಳೇ, ಹಾಗಾದರೆ ಅವರು ಯಾರು, ಅವರ ಹೆಸರು ಏನು ಅನ್ನೋದನ್ನು ನೀವು ನನಗೆ ಬರೆದು ಕಳಿಸಿ. ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಜವಾಹರ್ಲಾಲ್ ನೆಹರು ಇವರೆಲ್ಲರೂ ನಾಯಕತ್ವ ಗುಣವನ್ನು ಹೊಂದಿಕೊಂಡು ಮುಂಚೂಣಿಯಲ್ಲಿದ್ದರು. ಹೀಗೆ ಕೇವಲ ಅವರಷ್ಟೇ ಅಲ್ಲ, ಅವ್ರ ಹಿಂದೆ ಸಾವಿರಾರು ಜನ ಹೋರಾಟಗಾರರು, ಕಾರ್ಯಕರ್ತರ ಒಂದು ಗುಂಪು ಇತ್ತು. ಎಲ್ಲೋ ಎಲೆ ಮರೀಚಿಕೆ ಕಾಯಿಯಂತೆ ತನ್ನ ಕಾಯಕವನ್ನು ಮಾಡಿ ಮರೆಯಾಗಿರ್ತಕ್ಕಂಥ ಸಾವಿರಾರು ಲಕ್ಷಾಂತರ ಜನ ಹೋರಾಟಗಾರರನ್ನಾಗಲಿ ಕಾಣ್ತೇವೆ ಅಲ್ವಾ. ಆ ಥರದ ಒಬ್ಬ ವ್ಯಕ್ತಿಯ ಬಗ್ಗೆ ನೋಡಿ, ಈ ಹೋರಾಟಗಾರರಲ್ಲಿ ವಯಸ್ಸಿನ ಅಂತರ ಯಾವುದೇ ಇರಲಿಲ್ಲ. ಚಿಕ್ಕ ಬಾಲಕರಲ್ಲಿ ಹಿಡಿದು ವಯಸ್ಸಾದಂತಹ ವಯಸ್ಕರವರೆಗೂ ಸಹಿತ ಈ ಹೋರಾಟದಲ್ಲಿ ಭಾಗವಹಿಸತಕ್ಕಂಥದ್ದು.
ಯಾಕೆ ಹೇಳ್ತಿದ್ದೇನೆಂದರೆ ಪ್ರಸ್ತುತ ಈ ಒಂದು ಮುಂದಿನ ಪಾಠದಲ್ಲಿ ನಾವೇನು ಮಾಡ್ತಿದ್ದೇವೆ ಅಂದರೆ ಒಬ್ಬ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂತಹ ಬಾಲಕನ ಪರಿಚಯವನ್ನು ನಾವಿಂದು ಮಾಡ್ಕೊಳ್ತಾ ಇದ್ದೇವೆ. ಅದೇ ಈ ಪಾಠ ಯಾವುದಪ್ಪ ಅಂದರೆ ಹುತಾತ್ಮ ಬಾಲಕ. ಈ ಬಾಲಕ ಗಾಂಧೀಜಿಯವರ ಒಂದು ಹೋರಾಟದಿಂದ ಸ್ಫೂರ್ತಿಗೊಂಡು ಚಳುವಳಿಯಲ್ಲಿ, ಸ್ವಾತಂತ್ರ್ಯ ಹೋರಾಟದ ಚಳುವಳಿಯಲ್ಲಿ ಭಾಗವಹಿಸಿ ತನ್ನ ಪ್ರಾಣವನ್ನು ಮುಡುಪಾಗಿರ್ತಾನೆ ಈ ಭಾರತ ಮಾತೆಯ ತಾಯಿಗಾಗಿ. ಹಾಗಾದರೆ ಈ ಒಂದು ಪಾಠದಲ್ಲಿ ಆ ಬಾಲಕ ಯಾರು, ಆ ಬಾಲಕ ಹೇಗೆ ಹೋರಾಟವನ್ನು ಮಾಡಿದ ಅನ್ನೋದನ್ನು ಈ ಪಾಠದ ಮೂಲಕ ನಾವು ತಿಳ್ಕೊಳ್ತಕ್ಕಂತಹ ಕೆಲಸವನ್ನು ಮಾಡೋಣ. ವಿದ್ಯಾರ್ಥಿಗಳೇ, ಈ ಒಂದು ಪಾಠ 14 ಹುತಾತ್ಮ ಬಾಲಕ. ಭಾರತ ಮಾತೆಯ ಬಿಡುಗಡೆಗಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಅನೇಕ ಜನ ಪ್ರಾಣಾರ್ಪಣೆ ಮಾಡಿದ್ದಾರೆ. ಅಂತಹ ಮಹಾನ್ ತ್ಯಾಗ ಮಾಡಿದವರಲ್ಲಿ ಹುಬ್ಬಳ್ಳಿಯ ನ್ಯಾಮಿಂಗ್ಟನ್ ಪ್ರೌಢಶಾಲೆಯ 13 ವರ್ಷದ ವಿದ್ಯಾರ್ಥಿ ನಾರಾಯಣ ಮಹದೇವ ಧೋನಿಯು ಒಬ್ಬ. ಹಾಗಾದರೆ ವಿದ್ಯಾರ್ಥಿಗಳೇ, ಆ ಬಾಲಕ ಯಾರು? ಆ ಬಾಲಕ ಯಾರು ಅಲ್ಲ, ನಾರಾಯಣ ಮಹಾದೇವ ಧೋನಿ. ಆ ಬಾಲಕ ಯಾರು? ಮಹಾದೇವ ನಾರಾಯಣ ಮಹಾದೇವ ಧೋನಿ. ಇವನು ಎಲ್ಲಿ ವ್ಯಾಸಂಗ ಮಾಡ್ತದಪ್ಪ ಅಂದರೆ ಹುಬ್ಬಳ್ಳಿಯ ನ್ಯಾಮಿಂಗ್ಟನ್ ಎಂಬ ಪ್ರೌಢಶಾಲೆಯಲ್ಲಿ 13 ವರ್ಷ ಇರ್ತಕ್ಕಂತಹ ಈ ವಿದ್ಯಾರ್ಥಿ ಅಂದರೆ ಸುಮಾರು 7 ಅಥವಾ 8 ತರಗತಿಯಲ್ಲಿ ಇವನು ಅಧ್ಯಯನವನ್ನು ಮಾಡ್ತಾ ಇದ್ದ. ಈ ಬಾಲಕ ಭಾರತ ಮಾತೆಯ ಬಿಡುಗಡೆಗಾಗಿ ಬ್ರಿಟಿಷರ ವಿರುದ್ಧವಾಗಿ ಇಲ್ಲಿ ಅನೇಕ ಹೋರಾಟಗಳು, ಚಳುವಳಿಗಳು, ಸತ್ಯಾಗ್ರಹಗಳು ಒಂದು ಕಡೆ ನಡೀತಾ ಇದ್ದರೆ ಇಲ್ಲಿ ಜನರು ಪ್ರಾಣಾರ್ಪಣೆಯನ್ನು ಮಾಡ್ತಾ ಇದ್ರು. ಪ್ರಾಣಾರ್ಪಣೆ ಅಂತಂದರೆ ಒಳ್ಳೆಯ ಕಾರ್ಯಕ್ಕಾಗಿ ಪ್ರಾಣವನ್ನು ತ್ಯಾಗ ಮಾಡುವುದು. ಪ್ರಾಣಾರ್ಪಣೆ ಅಂದರೆ ಒಳ್ಳೆಯ ಕೆಲಸಕ್ಕಾಗಿ ಪ್ರಾಣ ತ್ಯಾಗ ಮಾಡುವುದು. ಮಕ್ಕಳೇ, ದೇಶದ ಒಳಿತಿಗಾಗಿ, ದೇಶಕ್ಕೆ ಒಂದು ಸಹಾಯಕ್ಕಾಗಿ ಇಲ್ಲಿ ನಮ್ಮ ಸೈನಿಕರು ಗಡಿ ಪ್ರದೇಶದಲ್ಲಿ ಹೊರಗಿಂದ ಬರ್ತಕ್ಕಂಥ ವೈರಿಗಳನ್ನು ಎದುರಿಸಿ ಅವರ ಎದುರಿಸುವಾಗ ತಮ್ಮ ಪ್ರಾಣವನ್ನು ಇಲ್ಲಿ ಈ ದೇಶಕ್ಕಾಗಿ ಮುಡಿ ಇಡ್ತಿದ್ದಾರೆ, ಪ್ರಾಣಾರ್ಪಣೆಯನ್ನು ಮಾಡಿಕೊಳ್ತಿದ್ದಾರೆ. ಹೀಗೆ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಇಲ್ಲಿ ಅನೇಕ ಜನರು ಹೀಗೆ ಪ್ರಾಣಾರ್ಪಣೆಯನ್ನು ಮಾಡ್ತಾ ಇದ್ರು ಈ ಭಾರತ ಮಾತೆಯ ತಾಯಿಗಾಗಿ. ಅಂತಹ ಮಹಾನ್ ತ್ಯಾಗ ಮಾಡುವುದರಲ್ಲಿ ಈ ಹುಬ್ಬಳ್ಳಿಯ ನ್ಯಾಮಿಂಗ್ಟನ್ ಪ್ರೌಢಶಾಲೆಯಲ್ಲಿ 13 ವರ್ಷ ಆಗಿರ್ತಕ್ಕಂತಹ ನಾರಾಯಣ ಮಹಾದೇವ ಧ್ವನಿಯು ಒಬ್ಬ. 1942 ಆಗಸ್ಟ್ 9 ಗಾಂಧೀಜಿಯವರು ಬ್ರಿಟಿಷರಿಗೆ ಭಾರತವನ್ನು ಬಿಟ್ಟು ತೊಲಗುವಂತೆ ಅಂತಿಮ ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಇಡೀ ದೇಶವು ಬ್ರಿಟಿಷರ ನಿರಂಕುಶ ಆಡಳಿತದ ವಿರುದ್ಧ ಕುದಿಯುವ ಜ್ವಾಲಾಮುಖಿಯಂತೆ ಸಿಡಿದೆದ್ದಿತ್ತು. ಬ್ರಿಟಿಷರು ಗಾಂಧೀಜಿಯವರ ಅಹಿಂಸೆಯ ತತ್ವವನ್ನು ಹೇಳಿತನವೆಂದು ತಪ್ಪಾಗಿ ತಿಳಿದಿದ್ದರು. 1942 ಆಗಸ್ಟ್ 9 ಈ ದೇಶದಲ್ಲಿ ಗಾಂಧೀಜಿಯವರು ಪ್ರಮುಖವಾಗಿರ್ತಕ್ಕಂಥ ಒಂದು ಚಳುವಳಿಯನ್ನು ಇಲ್ಲಿ ಆರಂಭಿಸ್ತಾರೆ. ಅದು ಯಾವುದಪ್ಪ ಅಂದರೆ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ, ಕ್ವಿಟ್ ಇಂಡಿಯಾ ಮೂಮೆಂಟ್ ಅಂತ ಹೇಳ್ತೀವಿ. ಭಾರತವನ್ನು ಬಿಟ್ಟು ತೊಲಗಿ, ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ. ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಎಂಬ ಒಂದು ಚಳುವಳಿಯನ್ನು ಆರಂಭ ಮಾಡ್ತಾರೆ. ಇದು ಬ್ರಿಟಿಷರಿಗೆ ಅಂತಿಮ ಎಚ್ಚರಿಕೆ ಕೊಡುವ ರೀತಿಯಲ್ಲಿ ಈ ಒಂದು ಚಳುವಳಿ
ಇಡೀ ದೇಶಾದ್ಯಂತ ಆರಂಭವಾಗುತ್ತೆ. ಬ್ರಿಟಿಷರ ಒಂದು ನಿರಂಕುಶ ಆಡಳಿತ. ನಿರಂಕುಶ ಆಡಳಿತ ಅಂದರೆ ಅವ್ರದ್ದೇ ಹತೋಟಿಯಲ್ಲಿ ಇಟ್ಟುಕೊಂಡಿರ್ತಕ್ಕಂಥದ್ದು, ಅವರೇ ಒಂದು ಮೇಲಧಿಕಾರದಲ್ಲಿ ಚಲಾಯಿಸ್ತಕ್ಕಂಥ ಅಧಿಕಾರದ ವಿರುದ್ಧವಾಗಿ ನಡೆದಂತಹ ಈ ಒಂದು ಚಳುವಳಿ. ನಿರಂಕುಶ ಅಂದರೆ ಅವ್ರದ್ದೇ ಕಾರ್ಯಭಾರ. ಇಡೀ ದೇಶವು ಬ್ರಿಟಿಷರ ನಿರಂಕುಶ ಆಡಳಿತದ ವಿರುದ್ಧ ಇಲ್ಲಿ ಕುದಿಯುವ ಜ್ವಾಲಾಮುಖಿಯಂತೆ ಭೂಮಿಗಳಿರ್ತಕ್ಕಂಥ ಲಾವಾರಸ ಏನಾಗುತ್ತೆ ಅಂದರೆ ಭೂಮಿಯ ಮೇಲೆ ಹೊರಗಡೆ ಬಂದಾಗ ಬೆಂಕಿಯ ಉಂಡಿಯಾಗಿ ಹೊರಗೆ ಬಂದಾಗ ಹೇಗೆ ಕುದಿತಾ ಇರುತ್ತೋ ಈ ಭೂಮಿ, ಆ ರೀತಿ ಜ್ವಾಲಾಮುಖಿಯಂತೆ ಇಡೀ ದೇಶಾದ್ಯಂತ ಗಾಂಧೀಜಿಯವರ ಈ ಒಂದು 1947 ಆಗಸ್ಟ್ 9 ಏನು ಬ್ರಿಟಿಷರಿಗೆ ಒಂದು ಅಂತಿಮ ಎಚ್ಚರಿಕೆಯನ್ನು ಕೊಡ್ತಕ್ಕಂತಹ ಚಳುವಳಿಯನ್ನು ಆರಂಭಿಸ್ತಾರೋ ಅದರಿಂದ ಇಡೀ ದೇಶ ಇಲ್ಲಿ ಹೋರಾಟದ ಮಾರ್ಗವನ್ನು ಹಿಡಿಯುತ್ತೆ. ಬ್ರಿಟಿಷರು ಗಾಂಧೀಜಿಯವರ ಅಹಿಂಸೆಯ ತತ್ವವನ್ನು ಹೇಳಿತನವೆಂದು ತಪ್ಪಾಗಿ ತಿಳಿದಿದ್ದರು. ಮಹಾತ್ಮ ಗಾಂಧೀಜಿಯವರು ಅಹಿಂಸಾ ತತ್ವವನ್ನು ಪಾಲಿಸ್ತಾರೆ. ಅಹಿಂಸೆ ಅಂದರೆ ಯಾರಿಗೂ ಹಿಂಸೆಯನ್ನು ಮಾಡದೇ ಇರತಕ್ಕಂಥದ್ದು, ರಕ್ತಪಾತ ಆಗದೇ ಇರತಕ್ಕಂಥದ್ದು, ಯಾವುದೇ ಹೋರಾಟ ಕೈ ಕೈ ಮೇಲಾಗಿಸ್ದಾಗಿರ್ತಕ್ಕಂಥದ್ದು, ಶಾಂತಿಗೆ ಹೆಚ್ಚು ಬೆಲೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅಹಿಂಸೆ. ಹಿಂಸೆಯನ್ನು ಅವರು ಎಂದಿಗೂ ಸಹಿಸ್ತಾ ಇರಲಿಲ್ಲ. ಇದು ಕೆಲವು ಇರೋದಕ್ಕೂ ಆಗತ್ತೆ. ಕೆಲವರು ಏನು ಮಾಡ್ತಾರೆ, ಇವರ ಒಂದು ಗುಂಪಿನಿಂದ ಹೊರಗೋಗಿ ತಮ್ಮದೇ ಆದಂತಹ ಗುಂಪನ್ನು ತಯಾರು ಮಾಡಿರ್ತಕ್ಕಂಥದ್ದು, ಅಂದರೆ ಈ ಅಹಿಂಸಾ ತತ್ವವನ್ನು ವಿರೋಧಿಸಿ ನಮ್ಮಲ್ಲೇ ಕೆಲವರು ಏನು ಮಾಡ್ತಾರೆ ಅಂದರೆ ಒಂದು ಗುಂಪನ್ನು ಸಿದ್ಧತೆ ಮಾಡಿಕೊಳ್ತಾರೆ. ಮುಂದೆ 1947 ಆಗಸ್ಟ್ 15 ಹುಬ್ಬಳ್ಳಿ ಜನತೆಗೆ ಒಂದು ಅತ್ಯಂತ ಪ್ರಮುಖ ದಿನವಾಗಿತ್ತು. ನಗರದ ಉದ್ದಗಲಕ್ಕೂ ಸ್ವಾತಂತ್ರ್ಯ ಹೋರಾಟಗಾರರ ಮೆರವಣಿಗೆಗೆ ಸಿದ್ಧತೆ ನಡೆದಿತ್ತು. ಭಾರತವನ್ನು ಬಿಟ್ಟು ತೊಲಗಿ ಎಂಬ ಘೋಷಣೆಗಳ ಫಲಕಗಳು ಎಲ್ಲರ ಕೈಯಲ್ಲಿದ್ದವು. ಸಾಮರಸ್ಯದ ಮಂತ್ರ ಒಂದೇ ಮಾತರಂ ಎಲ್ಲರ ಬಾಯಲ್ಲಿಯೂ ಹರಿದಾಡುತ್ತಿತ್ತು. ಭಾರತ ಮಾತಾ ಕಿ ಜೈ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಚಲೇ ಚಾವ್ ಘೋಷಣೆಗಳೊಂದಿಗೆ ಸಾವಿರಾರು ಜನರು ಹುಬ್ಬಳ್ಳಿಯ ಹೃದಯ ಭಾಗದಂತಿರುವ ದುರ್ಗದ ಬಯಲು ಚೌಕದಲ್ಲಿ ಸೇರಿದ್ದರು. 1947 ಆಗಸ್ಟ್ 9 ಗಾಂಧೀಜಿಯವರು ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಎಂಬ ಒಂದು ಚಳವಳಿ ಆರಂಭಿಸ್ತಾರಲ್ಲ, ಅದೇ ಏನಾಗುತ್ತೆ ಅಂದರೆ ಆಗಸ್ಟ್ 15 ಅದೇ ವರ್ಷ 1942 ಆಗಸ್ಟ್ 15 ಹುಬ್ಬಳ್ಳಿ ಜನತೆಗೆ ಉತ್ತರ ಕರ್ನಾಟಕದ ಒಂದು ನಗರ ಹುಬ್ಬಳ್ಳಿ ಇವೆಲ್ಲ ಕೇಳಿರ್ತಕ್ಕಂಥದ್ದು, ಗಂಡು ಮೆಟ್ಟಿದ ನಾಡು ಅಂತ ಅದನ್ನು ಕರೀತಾರೆ. ಈ 1947 ಆಗಸ್ಟ್ 15 ಹುಬ್ಬಳ್ಳಿ ಜನತೆ ಮರೆಯಲಾಗಿರ್ತಕ್ಕಂತಹ ಅಸ್ಮರಣೀಯವಿರ್ತಕ್ಕಂತಹ ದಿನವಾಗಿದೆ. ಯಾಕಂದರೆ ಈ ದಿನ ಆ ಹುಬ್ಬಳ್ಳಿ ನಗರ ಉದ್ದಗಲಕ್ಕೂ ಸಹಿತ ಏನು ಬ್ರಿಟಿಷರ ವಿರುದ್ಧವಾಗಿ ನಿರಂಕುಶ ಆಡಳಿತ ವಿರುದ್ಧವಾಗಿ ದೇಶಾದ್ಯಂತ ಹೋರಾಟಗಳು ಚಳುವಳಿಗಳು ಇಲ್ಲಿ ನಡೀತಾ ಇದ್ದವು, ಅದು ಗಾಂಧೀಜಿಯವರು ಕೊಟ್ಟಂತಹ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಎಂಬ ಒಂದು ಘೋಷಣೆಯೊಂದಿಗೆ ಏನು ಇಲ್ಲಿ ಚಳುವಳಿ ಆರಂಭವಾಗಿತ್ತೋ ಆ ಚಳುವಳಿ ಇಲ್ಲಿ ಈ ದಿನ ಇಲ್ಲಿ ನಡೀತಾ ಇತ್ತು. ಒಂದು ಸ್ವಾತಂತ್ರ್ಯ ಹೋರಾಟಗಾರರ ಮೆರವಣಿಗೆಗೆ ಅಂದು ನಗರ ಸಿದ್ಧತಾಗಿತ್ತು. ಅಂದು ಆ ಇಡೀ ನಗರಾದ್ಯಂತ ಇರ್ತಕ್ಕಂತಹ ಸ್ವಾತಂತ್ರ್ಯ ಹೋರಾಟಗಾರರು ಎಲ್ಲರೂ ಸಹಿತ ಆ ಚಳುವಳಿಯಲ್ಲಿ ಆ ಮೆರವಣಿಗೆಯಲ್ಲಿ ಭಾಗವಹಿಸಿ ಭಾರತವನ್ನು ಬಿಟ್ಟು ತೊಲಗಿ, ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಎಂಬ ಘೋಷಣೆಗಳನ್ನು ಧೈರ್ಯವಾಗಿ ಇಲ್ಲಿ ಕೂಗ್ತಾ ಇದ್ದರು. ಅದರ ಫಲಕಗಳು ಅವರ ಕೈಯಲ್ಲಿದ್ದವು. ಎಲ್ಲರೂ ಸಾಮರಸ್ಯದ ಮಂತ್ರವಾಗಿರ್ತಕ್ಕಂತಹ ಎಲ್ಲರೂ ಒಂದೇ ಎಂಬ ಒಂದು ತಿಳಿತಕ್ಕಂತಹ ಒಂದು ಎಲ್ಲರೂ ಒಪ್ಪುವಂತಹ ಮಾತಾಗಿರ್ತಕ್ಕಂತಹ ಒಂದೇ ಮಾತರ ನಮಗೆ ಒಂದೇ ತಾಯಿ ಎನ್ನುವ ರೀತಿಯಲ್ಲಿ ಸಾಮರಸ್ಯದ ಮಂತ್ರವನ್ನು ಇಲ್ಲಿ ಎಲ್ಲರ ಬಾಯಲ್ಲಿ ಹರಡಾತ ಇತ್ತು. ಅದರ ಜೊತೆಗೆ ಭಾರತ ಮಾತಾ ಕಿ ಜೈ, ಬ್ರಿಟಿಷರೇ ಭಾರತವನ್ನು ತೊಲಗಿ ತೊಲಗಿ, ಚಲೇ ಜಾವ್ ಚಲೇ ಜಾವ್ ಇಲ್ಲಿಂದ ಹೋಗಿ ಎನ್ನುವ ಒಂದು ಘೋಷಣೆಗಳು ಧೈರ್ಯದಿಂದ ಅವರ ಬಾಯಲ್ಲಿ ಬರ್ತಾ ಇದ್ವು. ಘೋಷಣೆಗಳು ಇಲ್ಲಿ ಬರ್ತಾ ಇದ್ವು. ಘೋಷಣೆ ಅಂದರೆ ಗಟ್ಟಿಯಾಗಿ ಕೂಗು. ಗಟ್ಟಿಯಾಗಿ ಕೂಗು ಅಂತ ಇಲ್ಲಿ ಕೂಗ್ತಾ ಇದ್ರು. ಎಲ್ಲಿ
ಈ ಜನರು ಸೇರಿದ್ರಪ್ಪ ಅಂದ್ರೆ ಹುಬ್ಬಳ್ಳಿಯ ಹೃದಯವಾಗಿರತಕ್ಕಂತಹ ದುರ್ಗದ ಬಯಲು. ಬಯಲು ಅಂದ್ರೆ ವಿಶಾಲವಾದ ಜಾಗ. ವಿಶಾಲವಾಗಿರ್ತಕ್ಕಂತಹ ಜಾಗದಲ್ಲಿ ಇಲ್ಲಿ ಸಾವಿರಾರು ಜನರು ಹೋರಾಟಗಾರರು ಈ ಹುಬ್ಬಳ್ಳಿಯ ಹೃದಯವಾಗಿರತಕ್ಕಂತಹ ದುರ್ಗದ ಬಯಲಲ್ಲಿ ಸೇರಿಕೊಂಡು ಗಾಂಧೀಜಿಯವರು ಕರೆ ಕೊಟ್ಟಂತಹ ಬ್ರಿಟಿಷರೇ ಭಾರತವನ್ನು ತೆಗೆದುಬಿಟ್ಟು ತೊಲಗಿ ಎಂಬ ಒಂದು ಚಳವಳಿಯ ಏನು ಹಾಕಿಕೊಟ್ರೋ ಅಥವಾ ಅದನ್ನು ಮುನ್ನಡೆಸ್ಕೊಂಡು ಹೋಗ್ತಾಯಿದ್ರೋ ಅದರ ಅಂಗವಾಗಿ ಅದೇ ವರ್ಷದ 1907 ಆಗಸ್ಟ್ 15 ಹುಬ್ಬಳ್ಳಿಯಲ್ಲೂ ಸಹಿತ ಒಂದು ಮೆರವಣಿಗೆ ನಿಲ್ಲಿ ಸಿದ್ಧತೆಯನ್ನು ನಡೆಸಿ ಈಗಾಗಲೇ ಜನರು ಆ ದುರ್ಗದ ಬಯಲಿನಲ್ಲಿ ಬಂದು ಸೇರಿದ್ದಾರೆ. ಬಾಲಕ ನಾರಾಯಣ ಅಂದು ಮುಂಜಾನೆ ಬೇಗನೆ ಎದ್ದು ಸ್ನಾನ ಮಾಡಿ ಕೈಯಲ್ಲೇ ನೇಯ್ದ ಖಾದಿ ಚಡ್ಡಿ, ಅಂಗಿ ಮತ್ತು ಗಾಂಧಿ ಟೋಪಿಯನ್ನು ಧರಿಸಿದ. ಮನೆಯ ಬೀರುವಿನಲ್ಲಿದ್ದ ತ್ರಿವರ್ಣ ಧ್ವಜವನ್ನು ಹೊರತೆಗೆದ. ಬೊಂಬೆಗೆ ಧ್ವಜವನ್ನು ಕಟ್ಟಿ ಅಮ್ಮ ಎಂದು ಜೋರಾಗಿ ಕೂಗಿದ. ನಿದ್ರೆಯಿಂದ ಎದ್ದ ತಾಯಿ ಮಗನನ್ನು ನೋಡಿ ಆಶ್ಚರ್ಯದಿಂದ ಎಲ್ಲಿಗೆ ಹೋಗುತ್ತಿರುವೆ ಮಗು ಎಂದು ಕೇಳಿದಳು. ಅಂದು 1907 ಆಗಸ್ಟ್ 15 ಏನು ಹುಬ್ಬಳ್ಳಿ ಹೃದಯ ಭಾಗದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಗುಂಪು ಅಲ್ಲಿ ಭಾರತ ಬಿಟ್ಟು ತೊಲಗಿ ಎಂಬ ಒಂದು ಚಳವಳಿಯನ್ನು ಗಾಂಧೀಜಿಯವರು ಕೊಟ್ಟಂತಹ ಚಳವಳಿಯ ಅಂಗವಾಗಿ ಅಲ್ಲೇನೋ ಮೆರವಣಿಗೆ ನಂಬಿಕೊಂಡಿದ್ರೋ ಆ ದಿನ ಬೆಳಗ್ಗೆ ಈ ಬಾಲಕ ಯಾರು ನಾರಾಯಣ ಮಹಾದೇವ ಧೋನಿ ನಾರಾಯಣ ಬೆಳಗ್ಗೆ ಮುಂಜಾನೆ ಬೇಗನೆ ಏಳ್ತಾನೆ, ಎದ್ದು ಸ್ನಾನವನ್ನು ಮಾಡ್ತಾನೆ, ಕೈಯಲ್ಲೇ ನೀಡಿರ್ತಕ್ಕಂಥ ಅಂದರೆ ಆವಾಗ ಈ ಗಾಂಧೀಜಿಯವರು ಎದಕ್ಕೆ ಕೊಡ್ತಿದ್ರಪ್ಪ ಅಂದರೆ ದೇಶೀಯ ವಸ್ತುಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ರು. ಹಾಗಾಗಿ ಅಲ್ಲಿ ನೇಕಾರರು ಕೈಯಿಂದ ನೇಯ್ದಿರ್ತಕ್ಕಂತಹ ಬಟ್ಟೆಗಳನ್ನೇ ಅವರು ಧರಿಸ್ತಾ ಇದ್ರು. ಹಾಗಾಗಿ ಈ ಬಾಲಕನ ಏನು ಮಾಡ್ತಾನೆ, ಕೈಯಲ್ಲೇ ನೇಯ್ದಿರ್ತಕ್ಕಂತಹ ಖಾದಿ ಚಡ್ಡಿ, ಅಂಗಿ ಮತ್ತು ಗಾಂಧಿ ಟೋಪಿಯನ್ನು ಧರಿಸ್ತಾನೆ. ಮನೆಯ ಬೀರು ನಿಂತಕ್ಕಂತಹ ತ್ರಿವರ್ಣ ಧ್ವಜ, ಕೇಸರಿ, ಬಿಳಿ, ಹಸಿರು, ಮಧ್ಯದಲ್ಲಿ ನೀಲಿ ಬಣ್ಣದ ಅಶೋಕ ಚಕ್ರದಿಂದ ಮಿಂಚುತ್ತಾ ಇರ್ತಕ್ಕಂತಹ ನಮ್ಮ ರಾಷ್ಟ್ರ ಧ್ವಜವನ್ನು ಹಿಡ್ಕೊಂಡು ಏನು ಮಾಡ್ತಾನೆ, ಅದನ್ನು ಒಂದು ಕೋಲಿಗೆ ಬೊಂಬೆಗೆ ಸಿಗಿಸಿ ಅದನ್ನು ಕಟ್ಟಿಕೊಂಡು ಏನು ಮಾಡ್ತಾನೆ, ಅಮ್ಮ ಅಂತ ಜೋರಾಗಿ ಕೂಗ್ತಾನೆ. ಆ ಮಗುವಿನ ಜೋರಾದ ಧ್ವನಿಯನ್ನು ಕೇಳಿರ್ತಕ್ಕಂತಹ ತಾಯಿ ಒಮ್ಮೆಗೆ ಎದ್ದು ನೋಡ್ತಾಳೆ. ನೋಡಿದ ತಕ್ಷಣ ಎದ್ದು ಮಗನನ್ನು ನೋಡ್ತಾಳೆ. ಅವಳಿಗೆ ಆಶ್ಚರ್ಯ ಆಗುತ್ತೆ, ಯಾಕಂದರೆ ಇಷ್ಟು ಬೇಗನೆ ಎದ್ದು ಖಾದಿ ಅಂಗಿ, ಖಾದಿ ಚಡ್ಡಿ, ಗಾಂಧಿ ತೋಪಿನ ಹಿಡ್ಕೊಂಡು ಕೈಯಲ್ಲಿ ತ್ರಿವರ್ಣ ಧ್ವಜವನ್ನು ಹಿಡ್ಕೊಂಡು ನಿಂತಿದ್ದಾನಲ್ಲ, ಆ ಮಗನನ್ನು ನೋಡಿ ತಾಯಿಗೆ ಆಶ್ಚರ್ಯ ಆಗುತ್ತೆ. ಅದಕ್ಕೆ ಕೇಳ್ತಾಳೆ ತಾಯಿ ಆ ಬಾಲಕ ನಾರಾಯಣನನ್ನು ಎಲ್ಲಿಗೆ ಹೋಗುತ್ತಿರುವೆ ಅಂತ ಕೇಳ್ತಾಳೆ ಆ ಬಾಲಕನನ್ನು ಅಮ್ಮ. ಅಮ್ಮ, ಬ್ರಿಟಿಷರ ವಿರುದ್ಧ ಪ್ರತಿಭಟನಾ ಮೆರವಣಿಗೆ ನಡೆಯುತ್ತಿದೆ, ಅದನ್ನು ನೋಡಿ ಕೂಡಿಕೊಳ್ಳಲು ನಾನು ಹೋಗುತ್ತಿದ್ದೇನೆ ಎಂದ ನಾರಾಯಣ. ಬಾಲಕ ನಾರಾಯಣನ ಕಣ್ಣಿನಲ್ಲಿ ಅಪೂರ್ವ ಕಾಂತಿ ಇತ್ತು. ಮಗು, ನೀ ಇನ್ನೂ ಕಿರಿಯವ, ದೊಡ್ಡವರ ಮೆರವಣಿಗೆಯಲ್ಲಿ ನೀನು ಹೇಗೆ ಸೇರಲು ಸಾಧ್ಯ ಎಂದು ದುಗುಡದಿಂದ ತಾಯಿ ಕೇಳಿದಳು. ದುಗುಡ ಅಂದ್ರೆ ದುಃಖ. ದುಃಖದಿಂದ ತಾಯಿ ಇಲ್ಲಿ ಕೇಳ್ತಾಳೆ. ಇಲ್ಲಿ ಮೊದಲು ಕೇಳ್ತಾನೆ, ಅಮ್ಮ ಇಲ್ಲಿ ಏಕೆ ಅಂದರೆ ಎಲ್ಲಿಗೆ ಹೋಗ್ತೀರಿ ಮಗು ಅಂತ ತಾಯಿ ಕೇಳಿದಾಗ ಇಲ್ಲಿ ಬಾಲಕ ನಾರಾಯಣ ಅಮ್ಮನಿಗೆ ಹೇಳ್ತಾನೆ, ಅಮ್ಮ ಇಂದು ಈ ಒಂದು ಹುಬ್ಬಳ್ಳಿಯ ನಗರದ ಹೃದಯ ಭಾಗದಲ್ಲಿರ್ತಕ್ಕಂತಹ ದುರ್ಗದ ಬೈರು ಚೌಕದಲ್ಲಿ ಏನಾಗ್ತಾ ಇದೆ, ಬ್ರಿಟಿಷರ ವಿರುದ್ಧ ಪ್ರತಿಭಟನಾ ಮೆರವಣಿಗೆ ನಡೀತಾ ಇದೆ. ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಎಂಬ ಒಂದು ಮೆರವಣಿಗೆ ನಡೀತಾ ಇದೆ. ಆ ಮೆರವಣಿಗೆಯನ್ನು ಕೂಡಿಕೊಳ್ಳಲು ನಾನು ಏನು ಮಾಡ್ತಾ ಇದ್ದೇನೆ, ಈಗ ಹೋಗ್ತಾ ಇದ್ದೇನೆ ಅಂತ ಇಲ್ಲಿ ಬಾಲಕ ಹೇಳುವಾಗ ಅವನಲ್ಲಿ ಒಂದೇನೋ ಕಾಂತಿ, ಏನೋ ಒಂದು ಹೊಸತನವನ್ನು, ಏನೋ ಈ ಒಂದು ಬದಲಾವಣೆಯನ್ನು ತರತಕ್ಕಂತಹ ಒಂದು
ಹುಮ್ಮಸ್ಸು ಆ ಕಣ್ಣಿನಲ್ಲಿ ಕಾಣ್ತಾ ಇರುತ್ತೆ, ಆ ಒಂದು ಗೋಚರ ಆಗುತ್ತೆ ತಾಯಿಗೆ. ಆ ಕಾಂತಿ ಆ ಪೂರ್ವ ಇರ್ತಕ್ಕಂತಹ ಕಾಂತಿಯುತವಾಗಿರ್ತಕ್ಕಂತಹ ದೃಶ್ಯ ಆ ತಾಯಿಗೆ ಕಾಣುತ್ತೆ. ಅವಾಗ ತಾಯಿ ಹೇಳ್ತಾಳೆ, ಮಗನ ಒಂದು ಈ ಒಂದು ಕಾಂತಿಯುತವಾಗಿರ್ತಕ್ಕಂತಹ ಮಾತನ್ನ ಕೇಳಿ, ಕಾಂತಿ ಅಂದ್ರೆ ಬೆಳಕು, ಏನೋ ಹೊಸ ಗೋಚರ ಕಾಣ್ತಾ ಇದೆ ತಾಯಿಗೆ, ಏನೋ ಒಂದು ಬದಲಾವಣೆ ತರತಕ್ಕಂತ ಒಂದು ಗೋಚರ ಆ ತಾಯಿಗೆ ಕಾಣ್ತಾ ಇದೆ. ಹಾಗಾಗಿ ಇಲ್ಲಿ ತಾಯಿ ಕೇಳ್ತಾಳೆ, ಮಗು ನೀ ಇನ್ನೂ ಕಿರಿಯವ, ನೀನು ಕಿರಿಯುವ ಅಂದ್ರೆ ಸಣ್ಣವ, ಸಣ್ಣವನು ದೊಡ್ಡವರ ಮೆರವಣಿಗೆಯಲ್ಲಿ ನೀನು ಹೇಗೆ ಸೇರಲು ಸಾಧ್ಯ? ಅಲ್ಲಿ ನಿನಗಿಂತ ಎಷ್ಟೋ ದೊಡ್ಡವರಿದ್ದಾರೆ, ವಯಸ್ಸಿನ ದೊಡ್ಡವರಿದ್ದಾರೆ, ಬಲಿಷ್ಠರಿದ್ದಾರೆ, ಆದರೆ ನೀನು 13 ವರ್ಷ ಚಿಕ್ಕ ಬಾಲಕ, ನೀನು ಹೇಗೆ ಅವರ ಮಧ್ಯದಲ್ಲಿ ಸೇರ್ಕೊಳ್ಳೋಕ್ಕೆ ಸಾಧ್ಯ ಅಂತ ಇಲ್ಲಿ ತಾಯಿ ದುಗುಡದಿಂದ ದುಃಖದಿಂದ ಕೇಳ್ತಾಳೆ. ಅರ್ಥ ಆಯ್ತಾ ಮಕ್ಕಳೇ? ಒಂದು ಸ್ವಾತಂತ್ರ್ಯ ಹೋರಾಟದ ಚಳುವಳಿಯಲ್ಲಿ ಈ ಬಾಲಕ ಹೇಗೆ ಅವನು ಮುನ್ನಡಿತಾನೆ ಅಲ್ವಾ, ಹೇಗೆ ಧೀರತನದಿಂದ ಭಾಗವಹಿಸೋಕ್ಕೆ ಅವನು ಪ್ರಯತ್ನ ಪಡ್ತಾನೆ ಅಲ್ವಾ. ಹಾಗಾದರೆ ಇವತ್ತಿಗೆ ಇಷ್ಟು ಸಾಕು. ಮುಂದಿನ ತರಗತಿಯಲ್ಲಿ ಮುಂದಿನ ಪಾಠವನ್ನು ನಾವು ತಿಳ್ಕೊಳ್ಳೋಣ. ವಿದ್ಯಾರ್ಥಿಗಳೇ, ಮನೆಯಲ್ಲಿ ಈ ಪಾಠವನ್ನು ಓದಿ ಪುಟ ಸಂಖ್ಯೆ 98 ಮೊದಲ 2 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ. ಧನ್ಯವಾದಗಳು.